ಹುಬ್ಬಳ್ಳಿಯಲ್ಲಿ ಒಂದು ವಿಶೇಷವಾದಂಥ ಅಪರೂಪದ ಮದುವೆ ಆಗಿರುವಂಥದ್ದು. ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಕೂಡ ಹೌದು. 70ನೇ ವರ್ಷದಲ್ಲಿ ಅವರು ಮದುವೆ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಅವರು ಮಾಜಿ ಮೇಯರ್ ಡಿ ಕೆ ಚೌಹಾಣ್ ಅಂಥೇಳಿ, ಮತ್ತು ಅವರ ಪತ್ನಿ ಕೂಡ ಇರುವಂಥದ್ದು. ಅಂದರೆ ಅವರು ಈ ವಯಸ್ಸಿನಲ್ಲಿ 2ನೇ ಮದುವೆ ಆಗಿರುವಂಥದ್ದು. ಇಡೀ ಕುಟುಂಬ ಕೂಡ ಇರುವಂಥದ್ದು. ಅಂದರೆ ಇವರಿಗೆ ಸುಮಾರು 4 ಜನ ಮತ್ತು ಮಕ್ಕಳು ಇರುವಂಥದ್ದು, 4 ಜನ ಸೊಸೆಯಂದಿರು ಇರುವಂಥದ್ದು, ಸುಮಾರು 13 ಮೊಮ್ಮಕ್ಕಳು ಇರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಒಂದು ವಿಜೃಂಭಣೆಯಿಂದ ಸಂತೋಷದಿಂದ ಈ ಒಂದು ಮದುವೆ ಮಾಡಿರುವಂಥದ್ದು. ಪ್ರಮುಖವಾಗಿ ಡಿ ಕೆ ಚೌಹಾಣ್ ಅವರು ನಮ್ಮ ಜೊತೆಗಿದ್ದಾರೆ. ಈ ವಯಸ್ಸಿನಲ್ಲಿ ಯಾಕೆ ಮದುವೆ ಆಗಬೇಕಂತ ಅನಿಸ್ತವನಂತನೇ ಕೇಳೋಣ. ಸರ್, ನಿಮಗೆ ವಯಸ್ಸು ಎಷ್ಟು? ಈ ವಯಸ್ಸಿನಲ್ಲಿ ಮದುವೆ ಯಾಕೆ ಆಗ್ಬೇಕು ಅನಿಸ್ತು? 72 ವಯಸ್ಸು ನಮಗೂ. ನಮ್ಮ ಮನೆಯವ್ರು ತಿಳ್ಕೊಂಡ್ರು, ಆಮೇಲೆ ನಮ್ಮ ಮನೆಯವ್ರ ಅಕ್ಕ ಅವರು ಅವ್ರ ಮನೆಯಾಗಿದ್ದರು. ನಾವು ಮದುವೆ ಈ ಥರ ಮಾಡ್ಕೊಂಡಿದ್ದಿಲ್ಲ. ಆದ್ರೆ ಭಾಳ ಜನ ತಮ್ಮ ತಮ್ಮ ಅನುಭವ ಹೇಳಿದರು ಕರೆದು ನನಗೆ, ಇಲ್ಲಿ ಚೌಹಾಣ್ರೆ ಮ್ಯಾರೇಜ್ ಮಾಡ್ಕೊಡ್ರಿ ನೀವು, ಮ್ಯಾರೇಜ್ ಮಾಡ್ಕೊಳ್ಳಿಕ್ರೆ ನಿಮ್ಮ ಜೀವನ ಸುಖವಾಗಿ ನಡೆಯೋದಿಲ್ಲ. ಮ್ಯಾರೇಜ್ ಮಾಡ್ಕೊಳ್ಳೋದು ಬರೀ ಪ್ರೀತಿಸಲಾಗಿ ಒಂದೇ ಅಲ್ಲ, ಜೀವನ ಸಂಗಾತಿಯಾಗಿ ಅನೇಕ ರೀತಿ ಕೆಲಸ ಇರ್ತಾವೆ. ಅವೆಲ್ಲ ಸಾಥ್ ಕೊಡಲಿಕ್ಕೆ, ಅವ್ರ ಜೀವನ ನಮಗೆ ಸಾಥ್ ಕೊಡಲಿಕ್ಕೆ, ಈ ರೀತಿ ವಿಚಾರ ಮಾಡಿ ಮಾಡ್ಕೊಳ್ತಾರೆ. ಇವತ್ತು ಯಾರ್ದು ಮನ್ಯಾಗ ಮದುವೆ ಆಗಿರ್ತೈತಿ, ಅವ್ರ ಮನೆಯವರು 1 ತಿಂಗಳು ಬಿಟ್ಟು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗ್ತೈತಿ? ಅದನ್ನು ನೀವು ಕೇಳಿರಿ ಎಲ್ಲರಿಗೂ. ಆ ವಿಚಾರದಿಂದ ನಾವು ಎಲ್ಲ ರೀತಿಯಿಂದ ಸಾಧಕ ಬಾಧಕ ಒಳ್ಳೆ ದೃಷ್ಟಿಯಿಂದ ವಿಚಾರ ಮಾಡಿ ಮಾಡ್ಕೊಂಡ್ವಿ ನಾವು. ಮತ್ತು ಅವರಿಗೆ ಒಂದು ಹೊಸದಾಗಿ ಲೈಫ್ನೂ ಕೊಟ್ಟಾಗುತ್ತೆ. ಅಂದರೆ ನೀವು ಆವಾಗ ಮಾತಾಡ್ಕೊತ ಹೇಳ್ತಾ ಇದ್ರಿ, ಅಂದರೆ ಈ ವಯಸ್ಸಿನಲ್ಲಿ ಸ್ವಸ್ಥರನ್ನ ಏನೂ ಕೇಳೋಕ್ಕಾಗಲ್ಲ, ಅಕಸ್ಮಾತ್ ಲೇಟಾಗಿ ಬರ್ತಾ ಇದ್ರಿ, ಹೆಂಡತಿನ ಕೇಳ್ದಂಗೆ ಅವ್ರನ್ನ ಏನೂ ಕೇಳೋಕ್ಕಾಗಲ್ಲ, ಆ ಥರ ಆಗ್ಜೋಗ ನೋಡ್ಕೊಳಕ್ಕೆ ಆಗೋದಿಲ್ಲ ಅಂತೇಳಿ. ಈಗ ನಿಮ್ಗೆ 2ನೇ ಮದುವೆ ಆದಾಗ ಈ ಥರದ ಎಲ್ಲ ಸಹಕಾರ ಸಿಗ್ತಾ ಇದೆಯಾ? ಸಹಕಾರ ಸಿಗ್ತಾ ಇದೆ. ನಾವು ಮನೆಯವ್ರಿಗೆ ನಮ್ಮ ಹಕ್ಕು ಇರ್ತೈತಿ, ನಮ್ಮದೊಂದು ಪವರ್ ಇರ್ತೈತಿ. ರಾತ್ರಿ ನಾವು ಮೀಟಿಂಗ್ ಹೋದಾಗ ಲೇಟಾಗಿ ಬರ್ತೀವಿ, ಲೇಟಾಗಿ ಬಂದ ಕೂಡಲೇ ಅಲ್ಲಿಂದ ಫೋನ್ ಮಾಡ್ತೀವಿ ಧಾರೆಗಿಂದ, ನಮಗೆ ಇದು ಮಾಡಿ ಏನು ಮಾಡಿ ರೆಡಿ ಮಾಡಿದ್ರೆ ಮಾಡಿರ್ತಾರೆ. ಈ ಹೊತ್ತಿನಲ್ಲಿ ನಿಮ್ಮ ಮೊದಲ ಪತ್ನಿಯನ್ನು ಯಾವ ರೀತಿ ನೆನೆಸ್ಕೊಳ್ತೀರಿ ನೀವು? ಭಾಳ ಒಳ್ಳೆಯಿದ್ದರು ಅವರು, ಭಾಳ ಒಳ್ಳೆಯ ಸಾಂತ ಮಗವರು ಇದ್ದರು, ಎಲ್ಲರಿಗೂ ಕಷ್ಟಕೊಂಡು ಹೋಗ್ತಿದ್ದರು, ಎಲ್ಲರೂ ಸೇವೆ ಮಾಡ್ತಿದ್ದರು, ಕೂಡಿ ಎಲ್ಲರೂ ಕೂಡಿ ಬಾಳಿ ನಾವು ಇಲ್ದಾಗ ಎಲ್ಲ ನಮಗೆ ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ತಿದ್ದರು. ಅವ್ರಿಗೆ ನೆನೆಸಿದ್ರು ಕಮ್ಮಿ. ನಾವು ಮೊದಲನೇ ಹೆಂಡತಿ ಮೇಲೆ ಭಾಳ ಪ್ರೀತಿ ಇತ್ತು ನಿಮಗೆ, ಏನಾಗಿತ್ತು ಅವ್ರಿಗೆ? ಅವ್ರಿಗೆ ಅಚಾನಕ್ ಹಾರ್ಟ್ ಅಟ್ಯಾಕ್ ಆಗುತ್ತೆ, 5 ಸೆಕೆಂಡ್ನಾಗ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅವ್ರಿಗೆ. ಅವ್ರಿಗೆ ಅವಕಾಶ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಲಿಲ್ಲ ಅವರು. ಹಾಂ, ದೇವರು ಭಾಳ ಅನ್ಯಾಯ ಮಾಡಿದ. ಈಗ ನಿಮ್ಮ ಮಕ್ಕಳೆಲ್ಲ ಯಾವ ರೀತಿ ಸ್ಪಂದಿಸಿದ್ರು ನಿಮ್ಮ 2ನೇ ಮದುವೆ ಆಗ್ತೀನಿ ಅಂದಾಗ? ಏನಂದ್ರು? ಏನಿಲ್ಲ, ವಿಚಾರ ಮಾಡಿದ್ದು 3-4 ಸಲ ವಿಚಾರ ಮಾಡಿ ಮಾಡಿ ಡಿಸೈಡ್ ಮಾಡಿ ಒಂದು ಹಂತಕ್ಕೆ ಬಂದರು ಎಲ್ಲರೂ, ಮಾಡ್ರಿ ಮಾಡ್ಕೊರಿ ಮಾವರು ಅಂಥೇಳಿ. ಅವ್ರಿಗೂ ಗೊತ್ತಾಯಿತು ಇಲ್ಲ ಈ ಬೇಕು, ಅವ್ರಿಗೂ ಮನೆಯವ್ರು ಇರಬೇಕು, ಸುಖ ದುಃಖ ಕೇಳ್ಕೊಳ್ಳಿಕ್ಕೆ, ಇನ್ನೂ ಅನೇಕ ರೀತಿ ಕೆಲಸ ಇರ್ತಾವೆ ಅವೆಲ್ಲ ಮಾಡ್ಕೊಳ್ಳಿಕ್ಕೆ ಬೇಕಾಗ್ತೈತಿ. ಎಲ್ಲ ನಮಗೆ ಆಗೋದಿಲ್ಲ. ಇವತ್ತು ಮನೆಯಾಗ ನಾವು ಆರಾಮಿಲ್ಲ ಮಕ್ಕೊಂಡ್ರೆ ಡಾಕ್ಟ್ರ್ ಬಂದು ಈ ಶೇರ್ ಮಾಡಿ ಹೋಗ್ತಾರೆ ಗುಳಿಗೆ ಕೊಟ್ಟು, ಎಲ್ಲದ ನಿಮ್ಮ ಮನೆಯವ್ರು ಕರೀ ಇದು ಗುಳಿಗೆ ಕೊಡೋಕೆ ಹಚ್ಚಿರಿ ಅಂತಾರೆ. ಅವಾಗ ಸ್ವಚ್ಛರು ಕರೆದು ಹೇಳಕ್ಕೆ ಬರೋದಿಲ್ಲ, ನಮಗೆ ತಪ್ಪಾಗ್ತದೆ ಭಾಳ. ಈ ರೀತಿ ಎಲ್ಲರ ಮನೆ ಭಾಳ ಮನೆ ಬರ್ತಾವೆ ಸಂಕಟ. ಅದನ್ನು ಪತಿ ಪತ್ನಿ ಇದ್ದರೆ ನಿಭಾಯಿಸ್ತಾರೆ, ಎಲ್ಲ ಪತ್ನಿ ಇದ್ದರೆ ಅವೆಲ್ಲ ಕೆಲಸ ಆಗ್ತಾವೆ. ಒಂದು ಸಾಯುವ ಸಪೋರ್ಟ್ ಸಲುವಾಗಿ ನಮ್ಮ ಸಪೋರ್ಟ್ ಅವ್ರಿಗೆ ಇರ್ತೈತಿ, ಅವ್ರ ಸಪೋರ್ಟ್ ನಮ್ಗೆ ಇರ್ತೈತಿ. ಈ ರೀತಿ ವಿಚಾರ ಮಾಡಿ ಒಂದು ಜೀವನ ಸಾಗಿಸ್ತೇವೆ ನಾವು. ಈಗ ಮೊದಲನೇ ಪತಿಗೂ 2ನೇ ಪತಿಗೂ ಏನಾದರೂ ವ್ಯತ್ಯಾಸ ಅಥವಾ ಏನು ಅನಿಸುತ್ತೆ ನಿಮಗೆ ಪ್ರೀತಿ ಇದ್ಕೊಂಡು? ಏನು ಅನಿಸೋದಿಲ್ಲ. ಅವ್ರ ಅಕ್ಕ ಅವ್ರು ಅಂದ್ಕೊಳ್ಳಿ ಈಗ ನಮ್ಮ ಮನ್ಯಾಗ ಸೊಸಾರ ಅದಾರೆ, ಅವ್ರು ಸೊಸಾರ ಇದ್ದಂಗೆ ಒಂದು ಕಳೆ ಐತಿ. ಅವ್ರ ತಂಗಿ ನನ್ನ ಮಕ್ಕಳು ಅಂದ್ರೆ ಅವ್ರ ತಂಗಿ ಮಕ್ಕಳು, ಅವರು ನಮ್ಮ ಮಕ್ಕಳು ಅಂತೇಳಿದ ಅವರು ಖುಷಿಯಿಂದ ಪ್ರೀತಿಯಿಂದ ಒಪ್ಕೊಂಡು ಬಂದಾರೆ ನಮ್ಮನಿಗೆ. ಅನಸಯ್ಯ ಶಾರದಾಬಾಯಿ. ಈಗ ಮದುವೆ ಮಾಡ್ಕೊಂತೀನಿ ಅಂದಾಗ ಏನಂದ್ರು ನಿಮ್ಗೆ? ಯಾವ ಥರ ರಿಯಾಕ್ಷನ್ ಕೊಟ್ಟರು ಅವರು? ಮೇಡಮ್ ಯಾರು ಅವರು? ವಿಚಾರ ಸ್ವಲ್ಪ ವಿಚಾರ ಮಾಡಿದರು, ವಿಚಾರ ಮಾಡಿ 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 ಆಮೇಲೆ ಎಸ್ ಅಂದರು. ಅವರೆಲ್ಲ ಅಣ್ಣತಮ್ಮರು, ಅವರೆಲ್ಲ ಬೀಗರು, ಅವರೆಲ್ಲ ರಿಲೇಷನ್ ಕರೆದು ಅವರು ಚರ್ಚೆ ಮಾಡಿದರು, ಭಾಳ ಮಾಡಿ ಮಾಡಿ ಒಪ್ಪಿಗೆ ಕೊಟ್ಟರು. ಈಗ ಡಿ ಕೆ ಚೌಹಾಣ್ ಅವ್ರ ಮದುವೆ ಆಗಿರುವಂಥ 2ನೇ ಪತಿ ಅವರು ಇಲ್ಲೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಅವರು ನಿಮಗೆ ಮದುವೆ ಆಗ್ತೀನಿ ಅಂದಾಗ ಏನು ಅನಿಸ್ತು ನಿಮಗೆ? ಫಸ್ಟ್ ನಾವು ಅಲ್ಲೇ ರೀ, ಆಮೇಲೆ ಎಲ್ಲರ ಮನೆಯಲ್ಲಿ ಎಲ್ಲ ಜನ ಎಲ್ಲ ಹೇಳಿ ಇಲ್ಲ ಮಾಡಿಕೊಂಡ್ರೆ ಚಲೋ, ತಂಗಿ ಗಂಡನ ಅದಾನ, ಹೊರಗಿನವ್ರು ಯಾರಿಲ್ಲ, ಇಷ್ಟು ಹೊರಗಿನ ಬಂದಿದ್ದು ನೀವು ಅಲ್ಲೆಂದು ಈ ಒಲ್ಲನ್ನಕ್ಕೆ ಬರೋಂಗಿಲ್ಲ, ಇದು ಮಾಡ್ಕೊ, ಲಾಸ್ಟ್ಗೆ ಒಂದು ತಾಳಿ ಭಾಗ್ಯನ ನಿಮ್ಮ ಸಿಕ್ಕಂಗೆ ಆಗ್ತೈತಿ ಅಂತ ಅವರು ಹೇಳಿದ್ದಾರೆ. ಆ ಹುಡುಗಿಗೆ
ಹೂ ಅಂತ ನಾನು ಮಾಡ್ಕೊಂಡೆ. ಅಂದ್ರೆ ಇಷ್ಟು ದಿನ ನೀವು ಮದುವೆ ಆಗಿರಲಿಲ್ಲ, ಮದುವೆ ಆಗದೆ ಹಾಗೆ ಹೇಳ್ದಿದ್ರಿ, ಯಾಕೆ ಹಂಗೆ? ಸರಿ ಚಲೋ ಬಂದಿಲ್ಲರಿ, ಹಿಂಗಾಗಿ 40 ವರ್ಷ ಆದ್ಮೇಲೆ ನಾವು ಅಲ್ಲಂದೇರಿ ಮಾಡ್ಕೊಳಕ್ ಮದುವೆನೂ ಬೇಡ ಅಂತ ಮಾಡ್ಕೊಂಡಿಲ್ರಿ. ಈಗ ನಿಮ್ಮ ತಂಗಿನ ನೆನೆಸ್ಕೊಂಡ್ರೆ ಏನು ಅನ್ಸುತ್ತೆ ಈಗ ಈ ಟೈಮಲ್ಲಿ? ಒಂದ್ಸರಿ ಖುಷಿ ಹಿಂಗೆ ಇದಾದಿ ಅವ್ರು ಹೋಗಿ ನಾ ಮಾಡ್ಕೊಳಕ್ ಇದನ್ನು ಕಷ್ಟ ಇದು ಅನ್ನಿಸ್ತೈತೆ ರೀ. ಒಂದ್ಸರಿ ಅವರು ಹೋಗಿ ಅಲ್ಲೇ ಕುಂತ ನನಗೆ ತಾಳಿ ಭಾಗ್ಯ ಕೊಟ್ಟು ಅವ್ರು ಹೋದ್ರೆ ಅನ್ನೋ ಒಂದ್ಸರಿ ದುಃಖ ಅನ್ನಿಸ್ತೈತೆ ರೀ. ಇವಿಷ್ಟು ಏನು ಡಿ ಕೆ ಚೌಹಾನ್ ಮತ್ತು ಅವ್ರ ಎರಡನೇ ಪತಿ ಅವರ ಮಾತು ಏನು ಅಂತಂದರೆ, ಈ ವಯಸ್ಸಿನಲ್ಲಿ ಮದುವೆ ಆಗೋದಕ್ಕೆ ಕೆಲವೊಂದಿಷ್ಟು ಏನು ಸಾಂಸಾರಿಕ ಕಾರಣಗಳು ಇವೆ, ಹೀಗಾಗಿ ಮದುವೆ ಆಗಿರುವಂಥದ್ದು. ಪ್ರೀತಿ ಪ್ರೇಮದ ಜೊತೆಗೆ ಏನು ಮುಪ್ಪಿನ ವಯಸ್ಸಿನಲ್ಲಿ ಇವು ಕೆಲವೊಂದಿಷ್ಟು ಏನು ಸಾಂಸಾರಿಕ ವಿಚಾರಗಳಿಗಾಗಿ ಮದುವೆ ಆಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪಾಂಡು ಜೊತೆ ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.